ಆಮೇಲೆ ನೀವು ನಿಗದಿಯಾದಂಥ ನಿರ್ದಿಷ್ಟವಾದಂಥ ಇಂಡಿಯಲ್ಲಿ ನೀವು ಯಾರು ನಾಯಕ ಅನ್ನೋದೇ ಇಲ್ಲ, ನಿಮಗೆ ಇಲ್ಲ. ರಾಹುಲ್ ಗಾಂಧಿ ಅವರು 1 ಲಕ್ಷ ಕೊಡ್ತೀವಿ ನಿರುದ್ಯೋಗಿಗಳಿಗೆ ಅಂತ ಹೇಳ್ತಾರೆ. ಎಷ್ಟು ಕೋಟಿ ನಿರುದ್ಯೋಗಿಗಳು ಈ ಇಲ್ಲಿದ್ದಾರೆ ನಮ್ಮ ದೇಶದಲ್ಲಿ, ಅದು ಕ್ಯಾಲ್ಕುಲೇಷನ್ ಮಾಡಬೇಕು. ಆದರೆ ಇದು ದುಡ್ಡು ಎಲ್ಲಿ ತರ್ತೀರಿ ನೀವು? ಇವು ಒಂದು ವೇಳೆ ನಾವು ಹೇಳ್ತೀವಿ ಮತದಾರರೆಲ್ಲ ಒಗ್ಗಟ್ಟಾಗಿ ಹೋಗಬೇಕು, ಮಗದ ಹೋಗ್ಬಿಟ್ಟು ನೀವು ಮತ ನೀಡಬೇಕು ಅಂತ, ಅವ್ರು ಹೋಗ್ದಿದ್ರೆ ಏನು ಅನ್ನೋದು ಇಲ್ಲ ನಮ್ಮ ಕಾನೂನಲ್ಲಿ ಇಲ್ಲ. ಈಗ ಅವನು ಆಧಾರ್ ಕಾರ್ಡ್ ಕೊಡ್ತಾನೆ, ಅವ್ನು ಯಾವ ಬ್ಯಾಂಕಲ್ಲಿ ಅಕೌಂಟ್ ಇದೆ ಅನ್ನೋದನ್ನೆಲ್ಲ ಕಂಡಿಡಿಯಕ್ಕೆ ನಿಮ್ಗೆ ಗೊತ್ತಾಗುತ್ತೆ. ಆದಮೇಲೆ ಅವನು ವೋಟ್ ಹಾಕೋದಕ್ಕೂ ಅದೇ ಥರ ಅವನು ಆಧಾರ್ ಕಾರ್ಡು ವೋಟರ್ ಐ ಡಿ ಲಿಂಕ್ ಮಾಡಿ ಅವ್ನು ಎಲ್ಲಿದ್ರು ವೋಟ್ ಮಾಡೋ ಹಂಗೆ ಮಾಡಬೇಕು. ಈ ಕಾನೂನು ಬದಲಾವಣೆ ಮಾಡಬೇಕು, ಭಯಂಕರವಾದ ಕಾನೂನು ಬೇಕು, ಅಷ್ಟೇ ಗೌರವಯುತವಾದ ಕಾನೂನು ಬೇಕು ನಮ್ಮ ದೇಶದಲ್ಲಿ. ಇದೇನು ಬರೆದಿದ್ದ ಮೇಲೆ ಏನೋ ನಾವು ಹೇಳ್ತೀವಿ, ಜನ ಕೇಳ್ತಾರೆ, ಮಾಧ್ಯಮಗಳಲ್ಲಿ ಬರ್ತದೆ, ನಾವು ಓದ್ತೀವಿ, ಇಷ್ಟು ಬಿಟ್ಟರೆ ಬೇರೆ ಏನೂ ಆಗಲ್ಲ. ಏನೋ ಇದಿಲ್ದೇ ಇವತ್ತು ನೀವು ಎಷ್ಟೋ ಜನ ರಾಜಕಾರಣಿಗಳು ಮುಖ್ಯಮಂತ್ರಿಗಳೆಲ್ಲ ನೀವು ಸೆರೆಮನೆಯಲ್ಲಿ ಅವರಿಬ್ಬರು ಸುಮ್ಮನೆ ಯಾರನ್ನ ಹೋಗ್ತಾರ, ಯಾರು ಹೋಗಕ್ಕೆ ಸಾಧ್ಯ ಇಲ್ಲ. ನಾನು ಕೇಂದ್ರ ಸರ್ಕಾರಕ್ಕೆ ಒಂದು ಮನವಿ ಮಾಡ್ಕೊಳ್ಳೋದೇನಂತ ಹೇಳಿದ್ರೆ, ನೀವು ಚುನಾವಣೆಯನ್ನು ಇಡೋದನ್ನು ವೀಕ್ ಮಧ್ಯದಲ್ಲಿ ಇಡಬೇಕು. ಈ ಶುಕ್ರವಾರ ಇಟ್ಟು ಶನಿವಾರ ಭಾನುವಾರ ರಜಾ ಬರುವಂಥ ದಿನಗಳಲ್ಲಿ ಇಟ್ಟು ನೀವು ಜನಗಳೆಲ್ಲ ಊರಿಗೆ ಹೋಗ್ತಾರೆ, ವೋಟರ್ಸ್ ಯಾರು ವೋಟ್ ಮಾಡೋದಕ್ಕೆ ಯಾರು ಬರೋದಿಲ್ಲ, ಅವು 40% 50% ವೋಟ್ ಆಗುತ್ತೆ, ಅದರಿಂದ ಯಾರಿಗೂ ಲಾಭ ಇಲ್ಲ. ಇನ್ನೊಂದು ಎರಡನೇದೇನಂತ ಹೇಳಿದ್ರೆ, ಅವ್ನು ಯಾವ ಊರಿನೇ ಇರಲಿ, ಈಗ ಅವನು ಆಧಾರ್ ಕಾರ್ಡ್ ಕೊಡ್ತಾನೆ, ಅವ್ನು ಯಾವ ಬ್ಯಾಂಕಲ್ಲಿ ಅಕೌಂಟ್ ಇದೆ ಅನ್ನೋದನ್ನೆಲ್ಲ ಕಂಡಿಡಿಯಕ್ಕೆ ನಿಮ್ಗೆ ಗೊತ್ತಾಗುತ್ತೆ. ಆದಮೇಲೆ ಅವನು ವೋಟ್ ಹಾಕೋದಕ್ಕೂ ಅದೇ ಥರ ಅವನು ಆಧಾರ್ ಕಾರ್ಡು ವೋಟರ್ ಐ ಡಿ ಲಿಂಕ್ ಮಾಡಿ ಅವ್ನು ಎಲ್ಲಿದ್ರು ವೋಟ್ ಮಾಡೋ ಹಂಗೆ ಮಾಡಬೇಕು. ಅವ್ನು ಜೈಲಲ್ಲೇ ಇರಲಿ, ಅವ್ನ ಆಸ್ಪತ್ರೆಯಲ್ಲೇ ಇರಲಿ, ಅವ್ನ ಆಫೀಸಲ್ಲೇ ಇರಲಿ, ಅವ್ನು ವೋಟ್ ಮಾಡೋ ಅಧಿಕಾರ ಇರಬೇಕು. ಕಷ್ಟಪಟ್ಟು ದುಡಿಬೇಕು, ಕಷ್ಟಪಟ್ಟು ತಿನ್ನಬೇಕು. ಸುಮ್ಮನೆ ಇವ್ರು ಫ್ರೀ ಕೊಡ್ತೀನಿ ಅಂತ ಹೇಳಿದ್ರೆ, ಇಲ್ಲ ಯಾವ ಕ್ಯಾಂಡಿಡೇಟ್ ಹೇಳ್ತಾನೆ, ಯಾವ ಪಾರ್ಟಿ ಹೇಳ್ತಾರೆ, ಅವ್ರ ಮನೆ ಮಾರಿ ಕೊಡಬೇಕು. ಅದೆಲ್ಲ ಅದೇ ಈ 1 ಲಕ್ಷ ಕೊಟ್ಟರೆ ನಮ್ಮ ದೇಶನ ಬೇರೆ ದೇಶಕ್ಕೆ ಅಡದಾನ ಇಟ್ಬಿಡ್ಬೇಕು. ಯಾಕೆಂತ ಹೇಳಿದ್ರೆ, ಯಾರು ಕೊಡೋದು ದುಡ್ಡನ್ನ? ಯಾರೋ ಗೆದ್ದು ಕ್ಯಾಂಡಿಡೇಟ್ ಕೊಡ್ತಾನ, ಇಲ್ಲ ಆ ಗೌರ್ಮೆಂಟ್ ಕೊಡುತ್ತಾ? ಅದಕ್ಕೆ ಫ್ರೀ ಕೊಡೋದನ್ನೇ ನಿಲ್ಲಿಸ್ಬಿಡ್ಬೇಕು. ಜನ ಕೈ ಕೆಸಾದ್ರೆ ಬಾಯಿ ಮೊಸರು ಅಂದಾಗ ದುಡಿದು ತಿನ್ನಬೇಕು. ಜನನ ಸೋಂಬೇರಿ ಮಾಡೋದು ಈ ಗೌರ್ಮೆಂಟ್ ಉದ್ದೇಶ ಆಗಿದೆ ಅಂತ ಕಾಣುತ್ತೆ. ಅದಕ್ಕೆ ಫ್ರೀ ಕೊಡೋದು ನಿಲ್ಲಿಸ್ಬಿಡ್ಬೇಕು. ಮೊದಲಿನ ದಿನಗಳಲ್ಲಿ ಯಾರು ಅಫೀಷಿಯಲ್ಸ್ ಆಗಲಿ ಯಾರು ಇವರು ರಜೆ ತೊಗೋಬಾರ್ದು. ಈಗ ಮಂಗಳವಾರ ಓಟಿಟ್ಟರೆ ಸೋಮವಾರ ಆಗಲಿ ಬುಧವಾರ ಆಗಲಿ ಅವ್ರು ರಜೆ ತೊಗೊಳಂಗಿರಬಾರ್ದು. ಆ ಥರ ಮಾಡಬೇಕು. ಮತ್ತು ಎಲ್ಲರೂ ಇಲ್ಲ ಅಂದರೆ ವೋಟರ್ಸು ಈ ಇದರಲ್ಲಿ ಕಾರ್ಡ್ ಪೋಸ್ಟ್ ಕಾರ್ಡ್ನಲ್ಲಿ ವೋಟ್ ಮಾಡೋ ಹಕ್ಕು ಇರಬೇಕು ಅವ್ರಿಗೆ. ಯಾಕಂದ್ರೆ ಈಗ ವೋಟ್ ಮಾಡೋಕ್ಕಾಗಿಲ್ಲ, ಊರಿಗೆ ಹೋಗೋಕ್ಕಾಗಲಿಲ್ಲ ಅಂಥವರು ಇಲ್ಲೇ ಮಾಡೋ ಹಂಗೆ ಮಾಡಬೇಕು. ಆ ಥರ ಎಲ್ಲ ಸವಲತ್ತು ಕೊಡಬೇಕು, ಆವಾಗ 100% ವೋಟ್ ಆಗುತ್ತೆ. ಅದು ಆಧಾರ್ ಕಾರ್ಡ್ ಲಿಂಕ್ ಮಾಡಿದರೆ ಬ್ಯಾಂಕ್ ಅಕೌಂಟ್ ಹೇಗೆ ಕಂಡುಹಿಡಿತಾರೆ, ಅದೇ ಥರನೇ ಫೇಕ್ ಅಕೌಂಟ್ ಫೇಕ್ ವೋಟರನ್ನು ಹಿಡಿಬೋದು. ಕಾಂಗ್ರೆಸ್ಸಿನ 5 ಗ್ಯಾರಂಟಿಗಳು ಏನು ಹೇಳಿದರೆ ಅದನ್ನು ಏನು ಅಷ್ಟಾಗಿ ಇಲ್ಲಿ ಕೆಲಸ ಮಾಡೋಕ್ಕಾಗಲ್ಲ. ಇಲ್ಲಿ ಮೋದಿಯವರು ಅವ್ರ ಗ್ಯಾರಂಟಿಗಳು ಕೊಟ್ಟಿಲ್ಲ, ಆದರೆ ಮೋದಿಯವರು ಆ ಕೆಲಸ ಕಾರ್ಯಗಳು ಏನವೆ ಅದನ್ನು ನೇರವಾಗಿ ತಲುಪಿಸೋ ವ್ಯವಸ್ಥೆ ಮಾಡಿದ್ದಾರೆ. ಇಲ್ಲಿ ಇವ್ರ ಗ್ಯಾರಂಟಿ ಕೂಡ ಅವಶ್ಯಕತೆ ಇರಲಿಲ್ಲ. ಇವರು ಸರ್ಕಾರ ಬರಬೇಕು ಅಂತ ಒಂದೇ ಉದ್ದೇಶದಿಂದ ಗ್ಯಾರಂಟಿಗಳು ಕೊಟ್ಟರು, ಗ್ಯಾರಂಟಿಗಳು ಸರಿಯಾಗಿ ಬರ್ತಾ ಇಲ್ಲ. ಕೆಲವು ಉದಾಹರಣೆಗೆ ಹೇಳೋದಾದರೆ ಎಲೆಕ್ಟ್ರಿಸಿಟಿ ಗ್ಯಾರಂಟಿ ಕೊಟ್ಟಿದ್ದಾರೆ. ನನಗೆ ಎಲೆಕ್ಟ್ರಿಸಿಟಿ ಜಾಸ್ತಿ ಬರ್ತಿದ್ದು 230 ಯೂನಿಟ್ ಜಾಸ್ತಿ ಬಂದರೆ ಅದನ್ನು ಈಗ ಅದನ್ನು 3 ಪೇಸ್ ಇದ್ದಿದ್ದನ್ನ ತೆಗೆದುಬಿಟ್ಟು 1 ಪೇಸ್ ಮಾಡಿದ್ದಾರೆ. 4 ರೂಪಾಯಿ 5 ರೂಪಾಯಿ 2 ರೂಪಾಯಿ ಇದ್ದಿದ್ದನ್ನ ತೆಗೆದುಬಿಟ್ಟು 7 ರೂಪಾಯಿ ಮಾಡಿದ್ದಾರೆ ಒಂದನ್ನು. ಅದು ಬೇರೆಯವ್ರಿಗೆ ಏನಾಗ್ತದೆ ಅಂತಂದರೆ 15,000 ರೂಪಾಯಿ ಬರೋನು ಸಣ್ಣ ಫ್ಯಾಕ್ಟ್ರಿ ಇಟ್ಟಿದ್ದಾನು 35,000 ರೂಪಾಯಿ ಬರ್ತದೆ. ಈಗ ನಂದಿಂದ ಕಿತ್ತುಬಿಟ್ಟು ಬೇರೆಯವ್ರಿಗೆ ಕೊಡೋದು, ಇದು ಗ್ಯಾರಂಟಿ ಉಪಯುಕ್ತ ಆಗಲ್ಲ. ಆದ್ದರಿಂದ ಇದು ಏನು ಹೆಚ್ಚಿನ ಪ್ರಭಾವ ಬೀರಲ್ಲ ಅಂತ ಅಂದ್ಬಿಟ್ಟು ನನ್ನ ಅನಿಸಿಕೆ. ಯಾಕೆಂದರೆ ಇಲ್ಲಿ ವ್ಯವಸ್ಥೆ ಏನದೆ, ವ್ಯವಸ್ಥೆ ಬಗ್ಗೆ ನಾವೇನಾದರೂ ತೀರ್ಮಾನ ಮಾಡಬೇಕೇನು ಸರ್ಕಾರಗಳು? ವ್ಯವಸ್ಥೆ ಇಲ್ಲದೆ ಗ್ಯಾರಂಟಿಗಳಿಂದ ಏನು ಉಪಯೋಗ ಆಗಲ್ಲ. ಈ ಸರ್ಕಾರ BJP ಸರ್ಕಾರ ಬಂದರೂ ಆ ವ್ಯವಸ್ಥೆ ಇದೇ ಇರ್ತದೆ, ಕಾಂಗ್ರೆಸ್ ಸರ್ಕಾರ ಬಂದರೂ ಇದೇ ಇರ್ತದೆ, ಬೇರೆ ಯಾವುದೇ ಸರ್ಕಾರ ಬಂದರೂ ವ್ಯವಸ್ಥೆ ಹೀಗೇ ಇರ್ತದೆ. ಯಾವುದೇ ಇಲಾಖೆಯಲ್ಲಿ ಇವತ್ತು ಭ್ರಷ್ಟಾಚಾರದ ಏನು ಕಡಿಮೆ ಏನಾಗಿಲ್ಲ. ಜನ ಮತ ಹಾಕಬೇಕು ಅನ್ನೋದಕ್ಕೆ ತಮ್ಮ ಅಭಿಪ್ರಾಯ ಸರ್? ಬಹಳಷ್ಟು ಜನ ಮತ ಹಾಕ್ತಾ ಇಲ್ಲ, ಅದ್ರ ಬಗ್ಗೆ ಬಹುತೇಕ ಮಂದಿ ಏನಾದರೂ ನೀರಸ ಸ್ವಭಾವ ಹೊಂದಿರ್ತಾರೆ ಮತದಾನದಲ್ಲಿ. ಆಯಿತು ಬಿಡು ಹಾಕಿದ್ರೆ ಆಯಿತು ಅನ್ನೋ ಪರಿಸ್ಥಿತಿ ಅದು ಇರಬಾರ್ದು. ಅದು ಪ್ರತಿಯೊಬ್ಬರು ಇದು ತನ್ನ ಹಕ್ಕು, ಇದು ನಾನು ದೇಶಕ್ಕೋಸ್ಕರ ಮಾಡೋ ಸೇವೆ, ಈ ಅಳಿಲು ಸೇವೆಯನ್ನು ನಾನು ಉಪಯೋಗಿಸ್ಕೊಂಡು ಈ ಮತದಾನ ಹಕ್ಕನ್ನು ನಾನು ಚಲಾಯಿಸಬೇಕು ಅಂತ ಅಂದ್ಬಿಟ್ಟು ಅವರು ನಿರ್ದಿಷ್ಟವಾಗಿ ಹೋಗಿ ಮತ ಹಾಕಬೇಕು. ಮತ ಹಾಕ್ತಿದ್ರೆ ಸೋಮಾರಿಗಳಾಗಬೇಕಾಗಲ್ಲ. ಇಲ್ಲಿ ಯಾರ್ದೋ ಇದನ್ನು ಏನೋ ಆಗ್ಬಿಟ್ಟು ಬೇರೆ ಏನೋ ವ್ಯತ್ಯಾಸ ಆಗಿ ದೇಶ
ಅರಾಜಕತೆಗೆ ಮುಂದೂಡೋ ಬದಲು ಈ ಮತದಾನ ಕಡ್ಡಾಯವಾಗಿ ಹಾಕ್ಲೇಬೇಕು ಪ್ರತಿಯೊಬ್ಬರು. ರಾಹುಲ್ ಗಾಂಧಿ ಅವರು ಹೇಳಿದ್ದಾರೆ ಇನ್ಸ್ಟಾಗ್ರಾಮು ಫೇಸ್ಬುಕ್ ನೋಡೋ ಯುವಕರಿಗೆ ವರ್ಷಕ್ಕೆ 1 ಲಕ್ಷ ಕೊಡ್ತೀನಿ ಅಂತ ಹೇಳಿದ್ದಾರೆ ನಿರುದ್ಯೋಗಿ ಯುವಕರಿಗೆ. ಅದು ಕೊಡಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂತಂದರೆ ನೀವು ಈಗ 1 ಲಕ್ಷ ಕೊಡಬೇಕಾದ್ರೆ ನೀವು ಕ್ಯಾಲ್ಕುಲೇಷನ್ ಮಾಡಿರಬೇಕಲ್ಲ. ರಾಹುಲ್ ಗಾಂಧಿ ಅವರು 1 ಲಕ್ಷ ಕೊಡ್ತೀವಿ ನಿರುದ್ಯೋಗಿಗಳಿಗೆ ಅಂತ ಹೇಳ್ತಾರೆ, ಎಷ್ಟು ಕೋಟಿ ನಿರುದ್ಯೋಗಿಗಳು ಈ ಇಲ್ಲಿದ್ದಾರೆ ನಮ್ಮ ದೇಶದಲ್ಲಿ, ಅದು ಕ್ಯಾಲ್ಕುಲೇಷನ್ ಮಾಡಬೇಕು. ಆದರೆ ಇದು ದುಡ್ಡು ಎಲ್ಲಿ ತರ್ತೀರಿ ನೀವು? ಏನು ಇಲ್ಲದೇ ನಾವು 1 ಲಕ್ಷ ಕೊಡ್ತೀವಿ ಅಂತ ಇವ್ರು ಹೇಳೋದು, ಇನ್ನೊಬ್ಬರು ಬಂದು ನಾನು 50,000 ಕೊಡ್ತೀನಿ ಅಂತ ಹೇಳೋದು, ಇನ್ನೇ 2 ಲಕ್ಷ ಕೊಡ, ಇದೇನದು ಮತಗಳನ್ನು ಕಸಿಯೋದಕ್ಕೆ ಮಾಡಿರೋ ಒಂದು ವ್ಯವಸ್ಥಿತವಾದ ಪಿತೂರಿ. ಇದರಿಂದ ಏನು ಅನುಕೂಲ ಆಗಲ್ಲ ಇಲ್ಲ ಜನಗಳು, ಬಹುತೇಕ ಮಂದಿ ಜನ ಇದ್ರ ಬಗ್ಗೆ ಇದು ಮಾಡೋಕೆ ಹೋಗಲ್ಲ. ಯಾಕೆಂದರೆ ಇದೆಲ್ಲ ಇದು ಎಲೆಕ್ಷನ್ ಚುನಾವಣೆ ಸಮಯದಲ್ಲಿ ಇವು ಕಾಟಾಚಾರಕ್ಕೆ ಬರುವಂಥ ಭರವಸೆಗಳು ಅಂತ ಜನಗಳು ಗೊತ್ತಾಗ್ಬಿಟ್ಟಿದೆ. ಅದ್ರ ಬಗ್ಗೆ ಹೆಚ್ಚಿಗೆ ತಲೆ ಕೆಡಿಸ್ಕೊಳ್ಬೋದು. ಗ್ಯಾರಂಟಿ ವಿಧಾನಸಭೆ ಕ್ಷೇತ್ರ ವಿಧಾನಸಭೆ ಚುನಾವಣೆಯಲ್ಲಿ ರಾಜ್ಯ ವಿಧಾನಸಭೆ ಚುನಾವಣೆ ಗ್ಯಾರಂಟಿ ಬಗ್ಗೆ ಏನು ಜನಗಳು ಅನಿಸಿಕೆ ಆಗಿತ್ತು ಅಂದರೆ ಅವರು ಮರಳಾದರು ನಮಗೇನೋ ಆಗ್ತದೆ ಏನೋ ಸಿಕ್ಕಿಬಿಡ್ತದೆ ಅಂತ. ಆದರೆ ಈಗ ಗೊತ್ತಾಗ್ಬಿಟ್ಟಿದೆ ಜನಗಳಿಗೆಲ್ಲರೂ ಇದೊಂದು ಬೋಗಸ್ಸು ವ್ಯವಸ್ಥೆ ಅಂತ ಒಂದು ಯೋಜನೆ ಅಂತ ಅಂದ್ಬಿಟ್ಟು. ಆದರೆ ಏನು ಉಪಯೋಗ ಆಗ್ತಾಯಿಲ್ಲ. 1 ಲಕ್ಷ ಆಗಲಿ ಎಷ್ಟೇ ಕೊಟ್ಟರು ಅದು ಏನೂ ಆಗಲ್ಲ. ದುಡ್ಡೇ ಇಲ್ವಲ್ಲ ನಿಮ್ಮಲ್ಲಿ, ದುಡ್ಡೆಲ್ಲಿ ತರ್ತೀರಿ ನೀವು? ಮೊದಲು ನೀವು ಯೋಜನೆ ಹಾಕ್ಕೊಡ್ಬೇಕು. ನೀವು 1 ಲಕ್ಷ ಆದರೆ ಎಷ್ಟು ಕೋಟಿ ಜನ ನಮ್ಮಲ್ಲವರೇ, ಆ ಎಷ್ಟು ಕೋಟಿ ಜನಗಳು 1 ಲಕ್ಷ ಕೊಟ್ಟರೆ ಎಷ್ಟಾಗ್ತದೆ, ಈ ದುಡ್ಡು ಎಲ್ಲಿ ಬರ್ತದೆ, ಈ ದುಡ್ಡನ್ನು ನಾವು ಹೆಂಗೆ ಇದನ್ನು ವಿತರಿಸ್ಬೇಕು, ಇದನ್ನು ನೀವು ಒಂದು ಕಾರ್ಯಕ್ರಮಕ್ಕೆ ಪಟ್ಟಿ ಹಾಕೊಬೇಕಲ್ಲ. ಯೋಜನೆಯೇ ಇಲ್ಲದೇ ನಿಮಗೆ ಏನೋ ಬಾಯಿಗೆ ಬಂದಂಗೆ ಹೇಳ್ಬಿಟ್ಟು ನಮಗೆ ದುಡ್ಡು ಬರಲಿ ನಮಗೆ ಓಟ್ ಹಾಕಲಿ ಜನ ಅಂತ ಅಂದ್ಬಿಟ್ಟಾಕೋದು, ಇದು ಒಂದು ಅನೈತಿಕ ರಾಜಕಾರಣಕ್ಕೆ ಮಾಡಿಕೊಡುವ ದಾರಿ. ಇಂಡಿಯಾ ವರ್ಸಸ್ NDA ಇದನ್ನು ಮಾಡ್ಕೊಂಡಿರೋದು ಆ ವಿರೋಧ ಪಕ್ಷಗಳು ಏನು ಮಾಡಿದ್ದಾರೆ ಅಂದರೆ ಕಾಟಾಚಾರಕ್ಕೆ ಏನೋ ಒಂದು ಮಾಡ್ಕೊಂಡಿದ್ದಾರೆ. ಮೋದಿ ಅವ್ರ ಉದ್ದೇಶ ಒಂದೇ, ಮೋದಿ ಸೋಲಿಸ್ಬೇಕಷ್ಟೇ, ಬೇರೆ ಯಾರನ್ನು ಸೋಲಿಸಂಗಿಲ್ಲ. ಯಾಕೆಂದರೆ ವಾಜಪೇಯಿ ಅವರಿದ್ದಾಗೂ ಈ ಮಟ್ಟಕ್ಕೆ ಬಂದಿರಲಿಲ್ಲ, ಬೇರೆ ಯಾರೇ ಪ್ರಧಾನಮಂತ್ರಿ ಆಗಿದ್ದರೂ ಈ ಮಟ್ಟಕ್ಕೆ ಬಂದಿರಲಿಲ್ಲ. ಮೋದಿ ಅವರು ಸರಳತೆ ಸಜ್ಜನರಿಗೆ ಮತ್ತು ಆ ಯಪ್ಪ ರೆವಲ್ಯೂಷನರಿ ಮಂಡ್ ಇದೆ, ಈ ಭ್ರಷ್ಟಾಚಾರ ವಿರುದ್ಧವಾಗಿ ಏನಾದರೂ ಮಾಡಬೇಕು ಅಂತ ಒಂದು ಉದ್ದೇಶ ಇದೆ ಮೋದಿ ಅವರಿಗೆ, ಏನೋ ಮಾಡೋಕ್ಕೆ ಹೊರಟಿದ್ದಾರೆ. ಅದಕ್ಕೆ ಇವರು ಏನು ಮಾಡ್ತಾರೆ, ಏನಾದರೂ ಒಂದು ಇದು ನಮಗೆ ಜನಕ್ಕಳಿಗೆ ಏನು ಬೇಕು, ಮೋದಿ ಅವರನ್ನ ಬರಲಿ ಇಂಡಿಯಾದವರು ಯಾರನ್ನ ಬರಲಿ, ಆದರೆ ವ್ಯವಸ್ಥಿತವಾಗಿ ಭ್ರಷ್ಟಾಚಾರ ಇಲ್ಲೊಂದು ಸಮಾಜ ನಿರ್ಮಾಣ ಮಾಡಬೇಕಲ್ಲ. ನಿಮ್ಮ ಇದು ಇತಿಹಾಸ ಕಳೆದ 75 ವರ್ಷದಿಂದ ನಿಮ್ಮ ಇತಿಹಾಸ ತಗೊಂಡಾಗ ಗೊತ್ತಾಗುತ್ತಲ್ಲ ಏನೇನು ಭ್ರಷ್ಟಾಚಾರ ಆಗಿದೆ ಅಂತ ಅಂದ್ಬಿಟ್ಟು. ಏನೂ ಆಗಲ್ಲ. ಕೇರಳದಲ್ಲಿ ಹೋಗಿ ನೀವು ಕಾಂಗ್ರೆಸ್ ವರ್ಸಸ್ ಕಮ್ಯುನಿಸ್ಟು, ರಾಹುಲ್ ಗಾಂಧಿ ಮೇಲೆ ಕಮ್ಯುನಿಸ್ಟು ಕ್ಯಾಂಡಿಡೇಟ್ ಹಾಕಿದ್ದಾರೆ ರಾಜ ಅವರು, ಇವ್ರನ್ನ ಡಿ ರಾಜ ಅವರಲ್ಲ, ಅವರು ಇದನ್ನು ಅಲ್ಲಿ ಕಮ್ಯುನಿಸ್ಟ್ ಕ್ಯಾಂಡಿಡೇಟು. ಈ ಅಲ್ಲಿ ನೋಡಿದ್ರೆ ಬೇರೆ ಬೇರೆ ಇದರಲ್ಲಿ ನೀವು ಈ ಡೆಲ್ಲಿ ಒಳಗೆ ನೋಡಿದ್ರೆ ಆಪ್ ವಿರುದ್ಧ ನೀವು ಇದನ್ನು ಮಾಡಿದ್ದೀರಿ ಬೇರೆ ಬೇರೆ, ಹೀಗೆ ಎಲ್ಲ ಅವ್ರಿಗೆ ಫೈಟ್ ಅದೇ. ಆಮೇಲೆ ನೀವು ನಿಗದಿಯಾದಂಥ ನಿರ್ದಿಷ್ಟವಾದಂಥ ಇಂಡಿಯಲ್ಲಿ ನೀವು ಯಾರು ನಾಯಕ ಅನ್ನೋದೇ ಇಲ್ಲ ನಿಮಗೂ ಇಲ್ಲ. ಯಾಕೆ ನಿಮ್ಮಲ್ಲೇ ಈ ಒಂದು ಇದೈತೆ ದ್ವಂದ್ವಾದೆ, ಇದರಿಂದ ಏನೂ ಆಗೋದಿಲ್ಲ. ಅದನ್ನು ನೀವು ಮೊದಲೇ ತಯಾರು ಮಾಡ್ಕೊಬೇಕಾಯ್ತು. ಆದರೆ ನೀವು ತಯಾರು ಮಾಡ್ಕೊಂಡು ಸಿದ್ಧತೆ ಮಾಡ್ಕೊಳ್ಬೇಕಾದ್ರೆ ನಿಮ್ಮಲ್ಲಿ ಚತುರತೆ ಇಲ್ಲ, ರಾಜಕೀಯ ಚತುರತೆಯೇ ಇಲ್ಲ. ಚತುರತೆ ಇದು ಈಗ ಬರೋದಲ್ಲ, ಮೊದಲಿಂದನೂ ಬರಬೇಕಾಗಿತ್ತು. ಯಾಕೆಂದರೆ ನೀವು ಏನೇನು ಮಾಡಿದ್ದೀರಿ ಭ್ರಷ್ಟಾಚಾರದಲ್ಲಿ, ಆ ಭ್ರಷ್ಟಾಚಾರಕ್ಕೆ ವಿರುದ್ಧವಾಗಿ ನೀವೇನು ಕಾರ್ಯಕ್ರಮನೇ ತಗೊಂಡಿಲ್ಲ. ಉದಾಹರಣೆಗೆ ನೀವು ಹಿಂದೆ ಮನಮೋಹನ್ ಸಿಂಗ್ ಅವರು ನೀವು ಇದಾಗಿದ್ದಾಗ ಪ್ರಧಾನಮಂತ್ರಿ ಆಗಿದ್ದಾಗ ದೊಡ್ಡ ದೊಡ್ಡ ಹಗರಣಗಳು ಬೈಕ್ ಬಂತು. ಯಾವ ಹಗರಣಗಳು? ಕಲ್ಲಿದ್ದಲು ಹಗರಣ, 2G ಹಗರಣ, ಕಾಮನ್ವೆಲ್ತ್ ಹಗರಣ ಬಂತು. ಇದನ್ನೆಲ್ಲ ನಾನು ಇನ್ನೊಂದು ಹೇಳಬೇಕಂದ್ರೆ BJP ಇದನ್ನು ಪಾರ್ಲಿಮೆಂಟಲ್ಲಿ ರೈಸ್ ಮಾಡಿದ್ದಲ್ಲ, NGOs ಸುಪ್ರೀಂ ಕೋರ್ಟ್ಗಾಗಿ ಇದನ್ನು ಬಯಲುಗೆಳೆದಿದ್ದು. ಇದು ಸಹ ಒಂದು ದೊಡ್ಡ ಇದನ್ನು ತಿಳ್ಕೊಳ್ಬೇಕಷ್ಟೇ. ಇಲ್ಲಿ ಏನು ಅಂದರೆ ನಾವು ಕೇಂದ್ರ ಸರ್ಕಾರ ಮತ್ತು ಮೋದಿಯವ್ರನ್ನ ನಾವು ಇಲ್ಲಿ ನೋಡಬೇಕೇ ವಿನಃ ಈ ಇಲ್ಲಿ ಲೋಕಲ್ BJP ನಾವು ಅಷ್ಟಾಗಿ ಜನ ನಂಬಕ್ಕೆ ಹೋಗ್ತಾ ಇಲ್ಲ ಈಗ. ಯಾಕೆ ಅಂದರೆ ಇವರಿದ್ದಾಗೂ ಅಷ್ಟೇ ಇದೊಂದು ಇದು ಇದಾಗ್ತದೆ. ಲೋಕಾಯುಕ್ತ ನೋಡೋಕೆ ಹೋದಾಗ ನಾವು ಸಿದ್ದರಾಮಯ್ಯನವರು ಏನು ಲೋಕಾಯುಕ್ತನೇ ತೆಗೆದುಬಿಟ್ಟು SEB ಮಾಡಿದ್ರು, ನೀವು ಬಂದ ಮೇಲೆ ಆಫ್ಟರ್ ಸಿದ್ದರಾಮಯ್ಯ ನೀವು ಬಂದ ಮೇಲೆ ಬಸವರಾಜ ಬೊಮ್ಮಾಯಿ ಅವರು ಬಂದ ಮೇಲೆ ನೀವು ಮಾಡಿದ್ದೇನು? ACB ಇನ್ನವರು ಅಲ್ಲೇ ಇದೆ, ಖನಿಜ ಭವನದಲ್ಲಿ ACB ಅರ್ಧ ಇಲಾಖೆಗಳು ಅಲ್ಲೇ ಇದೆ, ಅದೇ ನಿಮ್ಮ ಶಾಖೆ. ಇಲ್ಲಿ ತಂದ್ರಿ, ಇಲ್ಲಿ ಲೋಕಾಯುಕ್ತರನ್ನ ನೀವು ಬಲಪಡಿಸೋಕೆ ಹೋಗಲ್ಲ, ಲೋಕಾಯುಕ್ತರನ್ನ ನೀವು ನಿಶಕ್ತಿ ಮಾಡಿಬಿಡಿದಿರಿ. ಇವತ್ತು ಸುಮಾರು 5,000-6,000 ಪ್ರಕರಣಗಳವೆ ಲೋಕಾಯುಕ್ತದಲ್ಲಿ. ಏನಿಷ್ಟು ವರದಿ ಕೊಟ್ಟಿದ್ದೀರಿ? ಆ ವರದಿಯನ್ನು ಒಂದು ನನಗೆ ತಿಳಿದ ಮಟ್ಟಿಗೆ 1,000 ಮೇಲೆ ವರದಿಗಳನ್ನ ಸರ್ಕಾರ ಕೊಟ್ಟಿದ್ದಾರೆ ಇವರು ರಾಜ್ಯ ಸರ್ಕಾರಕ್ಕೆ. ಆದರೆ ರಾಜ್ಯ ಸರ್ಕಾರದವ್ರು ಮುಂದೂ ಅದ್ರ ಬಗ್ಗೆ ಏನು ಕ್ರಮ ತಗೊಂಡಿಲ್ಲ, ಅಧಿಕಾರಿಗಳಿಗಾಗಲಿ ರಾಜಕಾರಣಿಗಳಿಗೆ. ಮತ್ತು ಉದ್ದೇಶ ಏನಾಯಿತು? ಇದೇ ಭ್ರಷ್ಟಾಚಾರಕ್ಕೆ ನೀವು ಇದು ದಾರಿ ಮಾಡಿಕೊಡೋದು. ಹಾಗಿದ್ದ ಮೇಲೆ ನೀವೇನು ಇದು ಮಾಡ್ತೀರಿ? ನೀವು
ಭ್ರಷ್ಟಾಚಾರ ನಿಯಂತ್ರಣ ಮಾಡೋಕ್ಕೆ ನಿಮ್ಮ ಕೈಯಲ್ಲಿ ಆಗೋದೇ ಇಲ್ಲ. ಯಾಕೆಂದರೆ ಕಾನೂನು ಇಲ್ಲ ನಿಮ್ಮಲ್ಲಿ. ಕಾನೂನನ್ನು ತಿದ್ದುಪಡಿ ಮಾಡಬೇಕು. ಕಾನೂನನ್ನು ತಿದ್ದುಪಡಿ ಮಾಡಿ ನಮ್ಮ ಈ ಒಂದು ಇದರೊಳಗೆ ಭ್ರಷ್ಟಾಚಾರಿಗೆ ಒಂದು ಅತ್ಯುಕೃತ ಶಿಕ್ಷೆ ಕೊಟ್ಟಾಗ ಮಾತ್ರ ಇದೇನಾದರೂ ದಾರಿ ಬರೋಕ್ಕೆ ಸಾಧ್ಯ. ಆಮೇಲೆ ಕಾನೂನು ವ್ಯವಸ್ಥೆ ಇದಾಗೋಗ್ಬಿಟ್ಟದೆ. ಇವತ್ತು ಬೆಂಗಳೂರು ನಗರದಲ್ಲಿ ಎಲ್ಲೇ ತಗೊಳ್ಳಿ ನೀವು, ಕಾನೂನು ವ್ಯವಸ್ಥೆನೇ ಇಲ್ಲ ಇಲ್ಲಿ. ಯಾರು ಬೇಕಾದ್ರೆ ಏನಾರ ತೀಕ್ಷ್ಣವಾಗಿ ನಾವು ಮಾತಾಡ್ಬೋದು. ಅದ್ರ ಬಗ್ಗೆ ಪೊಲೀಸ್ಗೂ ಕಾನೂನು ಇದಿಲ್ಲ, ಅಧಿಕಾರ ಇಲ್ಲ ನಿಮಗೆ. ಪೊಲೀಸ್ನವ್ರು ಏನು ಮಾಡ್ತಾರೆ ಇವತ್ತು? ನೀವು ಯಾವುದೇ ಇದರಲ್ಲಿ ಹೋಗಿ, ನೀವು ಯಾವುದೇ ರಸ್ತೆಯಲ್ಲಿ ಹೋಗಿ, ನೀವು ಯಾವುದೇ ಇದರಲ್ಲಿ ಹೋಗಿ, ಪೊಲೀಸ್ನವ್ರು ಏನು ಮಾಡೋಕ್ಕೆ ಸಾಧ್ಯ ಇಲ್ಲ. ಹೆಂಗಂದ್ರೆ ಹಂಗೆ ಸಂಚಾರ ವ್ಯವಸ್ಥೆ ನಾವು ಕುಲುಗಟ್ಟೋಗೋದಿಲ್ಲ. ಏನು ಆಗ್ತಾನೆ ಇಲ್ಲ ಇಲ್ಲಿ. ಇದು ಭಾಳ ಅವ್ಯವಸ್ಥೆಯಿಂದ ಕೂಡಿರುವಂಥದ್ದು ಒಂದು ಸರ್ಕಾರ. ನಮಗೇನೋ ಇದೆ ಇವ್ರ ಬಗ್ಗೆ ವಿರೋಧ ಏನಿಲ್ಲ. ಆದರೆ ನಾಗರಿಕರಿಗೆ ಏನಾಗಬೇಕು, ಒಳ್ಳೆಯ ಸಮಾಜ ನಿರ್ಮಾಣ ಮಾಡಬೇಕಾದ್ರೆ ನೀವು ಪಣ ತೊಡಬೇಕಾಗ್ತದೆ. ಅದು ಏನು ಮಾಡ್ತಾ ಇಲ್ಲ ಇಲ್ಲಿ. ಸುಮ್ಮನೆ ನಾವು ಅಧಿಕಾರದಲ್ಲಿರಬೇಕು, ನಾವೇನೋ ಮಾಡಬೇಕು, ನಾವು ಇಷ್ಟು ದಿನ ಇದ್ದೋ, ನಾವು 136 ಜನ ಬಂದಿದ್ದೀವಿ, ಅವರೊಂದು ಇವರು ಹೋದ್ಮೇಲೆ ಅವರು ಬರ್ತಾರೆ, ಅವರು ಹೋದ್ಮೇಲೆ ಇವರು. ಆದರೆ ವ್ಯವಸ್ಥೆ ಮಾತ್ರ ಇದೇ ಇರ್ತದೆ. ವ್ಯವಸ್ಥೆ ವಿರುದ್ಧ ಯಾರೂ ಇವರು ಮಾತಾಡೋಕೆ ರೆಡಿ ಇಲ್ಲ. ಆ ಪಕ್ಷದವರು ಆಡಳಿತ ಪಕ್ಷದವರು ಮಾಡಲ್ಲ, ಆ ವಿರೋಧ ಪಕ್ಷದವರು ಮಾಡಲ್ಲ. ಆದರೆ ಜನ ಮಾತ್ರ ಸಫರ್ ಮಾಡಬೇಕಾಗ್ತದೆ. ಎಲೆಕ್ಟೋರಲ್ ಬಾಂಡು ಅದು ಕೇಂದ್ರ ಸರ್ಕಾರದ ಒಂದು ಇದು ತೀರ್ಮಾನ ಮಾಡೋದು. ಹಾಗಾದರೆ ಎಲೆಕ್ಟ್ರಲ್ ಬಾಂಡ್ 10,000 ಕೋಟಿ ಎಲೆಕ್ಟ್ರಲ್ ಇದು ಫಂಡ್ ಬಂತು ಬಿ ಜೆ ಪಿ ಅವರಿಗೆ ಅಂತ ನೀವು ಆರೋಪ ಮಾಡ್ತೀರಿ ವಿರೋಧ ಪಕ್ಷದವರು. ಹಾಗಾದ್ರೆ ನಿಮಗೆ ಕಾಂಗ್ರೆಸ್ನಿಂದ 1,700 ಕೋಟಿ ಬಂದದಲ್ಲ, ಅಲ್ಲಿಗೂ ನೀವು ತಗೊಂಡಿದ್ದೀರಲ್ಲ. ಈಗ ಅವ್ರು ತಗೊಂಡಾದ್ಮೇಲೆ ನೀವು ಅವತ್ತೇ ಅಪೋಸ್ ಮಾಡಿ ನಮಗೆ ಬೇಕಾಗಿಲ್ಲ ಬಂಡು ಅಂತ ಹೇಳ್ಬೋದಾಯಿತು. ಎಲ್ಲ ಪಕ್ಷದವರು ತಗೊಂಡಿದ್ದಾರೆ, ರಾಜ್ಯ ಪಕ್ಷದವರು ತಗೊಂಡಿದ್ದಾರೆ, ಅವರು ತಗೊಂಡಿದ್ದಾರೆ. ಆಗಿದ್ದ ಮೇಲೆ ನೀವೆಲ್ಲ ಅನುಮತಿ ಮೇಲೆ ಇದು ಮಾಡಿರೋ ಕೆಲಸ ಅಂತ. ನೀವು ಅನುಮತಿನೇ ತಗೊಂಡು ನೀವು ಇವತ್ತು ಸರ್ವೋಚ್ಚ ನ್ಯಾಯಾಲಯದ ತೀರ್ಪಿನ ಇದರಲ್ಲಿ ನೀವು ಅದನ್ನು ಎತ್ತಿಕ್ತಾ ಇದ್ದೀರಿ ಅಷ್ಟೇ ನ್ಯಾಯಾಲಯ. ಯಾಕೆಂದ್ರೆ ನೀವು ಹೇಳ್ಬೋದಾಯ್ತು ನಮಗೆ ಬಂಡ್ ಬೇಕಾಗಿಲ್ಲ ಅಂತ. ಆದರೆ ನಿಮ್ಗೆ 1,700 ಕೋಟಿ ಕಾಂಗ್ರೆಸ್ನವ್ರಿಗೆ ಹೆಂಗೆ ಬಂತು ಇದು ಬಂಡು? ನೀವು ಹಾಗೆ ತಗೊಂಡಿದ್ದೀರಲ್ಲ ಕಳ್ಳಮಾರ್ಗದಲ್ಲಿ. ಇದು ವ್ಯವಸ್ಥೆ. ವ್ಯವಸ್ಥೆ ಏನಾಗದೆ ಈ ವ್ಯವಸ್ಥೆನ ಬದಲಾವಣೆ ಮಾಡೋಕ್ಕೆ ಇವರೇನಾದರೂ ಪ್ರಯತ್ನ ಪಡಬೇಕು ಏನು? ಸುಮ್ಮನೆ ಅವ್ರ ಮೇಲೆ ಕೆಸರು ಇಡ್ತೋದು, ಇವ್ರ ಮೇಲೆ ಹೇಳೋದು, ಇವ್ರನ್ನ ಅವನ ಮೇಲೆ ಹೇಳೋದು, ಇದು ಭಾಳ ಕಷ್ಟ. ಏನೋ ಇದಿಲ್ಲದೇ ಇವತ್ತು ನೀವು ಎಷ್ಟೋ ಜನ ರಾಜಕಾರಣಿಗಳು ಮುಖ್ಯಮಂತ್ರಿಗಳೆಲ್ಲ ನೀವು ಸೆರೆಮನೆಯಲ್ಲಿ ಅವರಿಬ್ಬರು ಸುಮ್ಮನೆ ಯಾರನ್ನ ಹೋಗ್ತಾರಾ? ಯಾರನ್ನ ಹೋಗಕ್ಕೆ ಸಾಧ್ಯ ಇಲ್ಲ. ಏನಾದರೂ ಒಂದು ಇರ್ತದೆ. ಆಗಿದ್ದ ಮೇಲೆ ನೀವು ಅಲ್ಲಿಗೆ ನಿಮ್ಮ ತಪ್ಪು ಅಂತ ಗೊತ್ತಾಗ್ತದಲ್ಲ. ಆಗ ತಪ್ಪು ಇಲ್ಲದಿದ್ದ ಮೇಲೆ ನಿಮ್ಮ ವ್ಯವಸ್ಥೆ ಸರಿ ಇಲ್ಲ ಅಂತ ಅರ್ಥ. ವ್ಯವಸ್ಥೆ ಮೊದಲು ನೀವು ಸರಿ ಮಾಡಬೇಕು. ಯಾವಾಗ ನಮಗೆ ಸ್ವಾತಂತ್ರ್ಯ ಬರೋದಕ್ಕೆ ಮೊದಲು ಸುಮಾರು 25 ಕೋಟಿ ಜನಸಂಖ್ಯೆ ಈ ಭಾರತದಲ್ಲಿ ಇದ್ದಾಗ ಮಾಡಿದ್ದಂಥ ಕಾನೂನುಗಳಿರೋದು. ಆ ಕಾನೂನು ಕಟ್ಕೊಂಡು ಏನೂ ಉಪಯೋಗ ಆಗಲ್ಲ. ನೀವು ಕಾನೂನು ಬದಲಾವಣೆ ಮಾಡಬೇಕು. ಭಯಂಕರವಾದ ಕಾನೂನು ಬೇಕು, ಅಷ್ಟೇ ಗೌರವಯುತವಾದ ಕಾನೂನು ಬೇಕು ನಮ್ಮ ದೇಶದಲ್ಲಿ. ಇದೇನು ಬರೆದಿದ್ದ ಮೇಲೆ ಏನೋ ನಾವು ಹೇಳ್ತೀವಿ, ಜನ ಕೇಳ್ತಾರೆ, ಮಾಧ್ಯಮಗಳಲ್ಲಿ ಬರ್ತದೆ, ನಾವು ಓದ್ತೀವಿ, ಈ ಇಷ್ಟು ಬಿಟ್ಟರೆ ಬೇರೆ ಏನೂ ಆಗಲ್ಲ. ಇದು ವ್ಯವಸ್ಥೆ. ವ್ಯವಸ್ಥೆ ಬದಲಾವಣೆ ಮಾಡೋಕ್ಕೆ ನಾವೇನು ಮಾಡಬೇಕೇನು? ಹಾಂ, ಇಲ್ದಿದ್ರೆ ಏನೂ ಆಗಲ್ಲ. ಇವು ಒಂದು ವೇಳೆ ನಾವು ಹೇಳ್ತೀವಿ ಮತದಾರರೆಲ್ಲ ಒಗ್ಗಟ್ಟಾಗಿ ಹೋಗಬೇಕು, ಮಗದ ಹೋಗ್ಬಿಟ್ಟು ನೀವು ಮತ ನೀಡಬೇಕು ಅಂತ, ಅವ್ರು ಹೋಗ್ದಿದ್ರೆ ಏನು ಅನ್ನೋದು ಇಲ್ಲ ನಮ್ಮ ಕಾನೂನಲ್ಲಿ ಇಲ್ಲ. ಅದನ್ನು ಬರಬೇಕು, ಜಾರಿಗೆ ಬರಬೇಕು. ಮತ ನೀನು ಕಡ್ಡಾಯವಾಗಿ ಹಾಕಲೇಬೇಕು. ಮತ ನೀನು ಹಾಕ್ದಿದ್ರೆ ನಿನಗೆ ಬರತಕ್ಕಂಥ ಅಗತ್ಯ ಸೌಲಭ್ಯಗಳು ನೀವು ಕಳ್ಕೊಂತೀಯ, ಈ ಕಾನೂನು ಜಾರಿಗೆ ಬರಬೇಕು. ನೀ ಮತ ಯಾರಿಗಾನ ಹಾಕ್ಕೊಳ್ಳಿ, ಆದರೆ ಕನಿಷ್ಠ ಪಕ್ಷ 90% ಆದರೂ ಮತ ಆಗಬೇಕಲ್ಲ. ಆಗಲ್ಲ. ಕಳೆದ ಚುನಾವಣೆಯಲ್ಲಿ ಇಲ್ಲೇ ನೋಡ್ತೀವಿ 50% ಆಗಿಲ್ಲ ಬೆಂಗಳೂರು ನಗರದಲ್ಲಿ. ಏನು ಮಾಡ್ತೀರಿ? ಹಾಗಾದ್ರೆ ಸೌಲಭ್ಯ ಮಾತ್ರ ನೀವು ತಗೊಳ್ತೀರಿ, ಜನ ತಗೊಳ್ತಾರೆ, ಮತ ಮಾತ್ರ ಮಾಡೋಲ್ಲ. ಇದು ಸರ್ಕಾರದ ನಿರ್ದಿಷ್ಟವಾದ ಒಂದು ಕಾನೂನನ್ನು ಜಾರಿಗೆ ತರದಿದ್ರೆ ಇದೇನು ಮಾಡೋಕ್ಕಾಗಲ್ಲ. ನಾವು ಪ್ರಚಾರ ಮಾಡ್ಬೋದು, ಬೇರೆಯವ್ರು ಮಾಡ್ಬೋದು, ಎಲ್ಲ ಹಾಕಿ ಆಯಿತು ಎಲ್ಲರೂ ಹ್ಞೂ ಅಂತಾರೆ, ಬರೋದಿಲ್ಲ. ಆದರೆ ಬೇರೆ ವರ್ಗದವರು ಬರ್ತಾರೆ, ಕೆಲವು ವರ್ಗದವ್ರು ಬರ್ತಾರೆ, ಇವ್ರು ಹೋಗೋದಿಲ್ಲ. ಇವಾಗ ನಾನು ಅಷ್ಟೇ, ನಾನೇನು ಬೇರೆ ಕಡೆ ಹೋಗ್ತೀನಿ. ಆದರೆ ನನಗೆ ಹಾಕ್ದಿದ್ರೆ ನಿನ್ನ ಮತ ಹಾಕಬೇಕು ಅಂತ ಹೇಳ್ತಾರೆ, ನಾನು ಹಾಕ್ದಿದ್ರೆ ಏನು ಅಂತ ಈ ಕಾನೂನಲ್ಲಿ ಇಲ್ಲ. ಈ ಭಯ ಬರೆದಿದ್ದರೆ ಏನು ಮಾಡೋಕ್ಕೆ ಸಾಧ್ಯ ಇಲ್ಲ. ನೀವು ಆಡಳಿತನ ಏನು ಮಾಡೋಕ್ಕೆ ಸುಮ್ಮನೆ ಏನು? ಈಗ ಎಷ್ಟೋ ಇವಾಗ ರಾಜಕಾರಣಿಗಳು ನೋಡಿ, ನೀವು 30% ಗೆದ್ದಿರ್ತಾರೆ, ಇನ್ನು 70% ಇಲ್ವಲ್ಲ. ಅವರು 30%ಕ್ಕೆ ಅವನು ಓಟ್ ತಗೊಂಡು ಗೆದ್ದಿರ್ತಾನೆ, ಮಂತ್ರಿ ಆಗಿರ್ತಾನೆ. ಇನ್ನು 70% ಭಾಗ ಅವ್ನು ಓಟೇ ಹಾಕಿರಲ್ಲ ಜನ. ಹಾಗಾದ್ರೆ ಇವ್ರು ಹೆಂಗೆ ನಿಜವಾದ ರಾಜ ಇದು ಪ್ರಜಾಪ್ರತಿನಿಧಿ ಅಂತ ಹೇಳೋಕ್ಕೆ ಸಾಧ್ಯ? ಈ ವ್ಯವಸ್ಥೆ ನಮ್ಮ ರಾಷ್ಟ್ರದಲ್ಲಿ ಬದಲಾವಣೆ ಆಗಬೇಕು. ಆ ಬದಲಾವಣೆ ಆಗದಿದ್ದು ಕಾಟಾಚಾರಕ್ಕೆ ನಾವು ಮಾತಾಡಿಕೊಂಡು ಇದು ಮಾಡಿ ಭಾಷಣ ಮಾಡಿ ಏನೋ ಒಂದು ಇದು ಮಾಡ್ಕೊಂಡು ಏನು ಉಪಯೋಗ ಆಗಲ್ಲ. ಇದು ನನ್ನ ಅನಿಸಿಕೆ, ಪ್ರಾಮಾಣಿಕ ಅನಿಸಿಕೆ. ಇಷ್ಟು ನಾಗರಾಜ್ ವಿಶ್ವಧನಿ ಸಂಪಾದಕರು, ಮುಖ್ಯ ಸಂಪಾದಕರ ಮಾತು.